ಹೇಳಿ ಬರುವುದು ಜೀವ, ಹೇಳಲಾರದೆ ಬರುವುದು ಸಾವು, ತಿಳಿದು ಬರುವುದು ಸ್ನೇಹ, ತಿಳಿಯಲಾರದೆ ಬರುವುದು ಪ್ರೀತಿ. ಜೀವನ ಇಷ್ಟೇ, ಇರೋ ತನಕ ಎಲ್ಲರೊಂದಿಗೂ ಸಂತೋಷವಾಗಿರಿ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆಯಿಲ್ಲ, ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ, ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ, ತಾಳ್ಮೆಗಿಂತ ಒಳ್ಳೆಯ ಪರಿಹಾರವಿಲ್ಲ, ಪರಮಾತ್ಮನಿಗಿಂತ ದೊಡ್ಡ ಜ್ಞಾನಿ ಯಾರೂ ಇಲ್ಲ. ಕಣ್ಣುಗಳು ತಮ್ಮನ್ನು ತಾವು ನೋಡಿಕೊಳ್ಳುವುದನ್ನ ಬಿಟ್ಟು ಉಳಿದೆಲ್ಲವನ್ನೂ ನೋಡುತ್ತವೆ. ಹಾಗೆಯೇ ಜನರು ತಮ್ಮ ತಪ್ಪುಗಳನ್ನ ಬಿಟ್ಟು ಬೇರೆಯವರ ತಪ್ಪುಗಳನ್ನೇ ನೋಡುತ್ತಾರೆ. ಬದುಕಿನಲ್ಲಿ ಏನೇ ಇರದಿದ್ದರೂ ಆರೋಗ್ಯ ಮತ್ತು ಜ್ಞಾನ ಇದ್ದರೆ ಸಾಕು, ಏನನ್ನಾದರೂ ಸಾಧಿಸಬಹುದು. ಜೀವನದಲ್ಲಿ ಅವಕಾಶಗಳನ್ನ ಪಡೆಯುವವನಿಗೆ ಅದೃಷ್ಟವಂತ ಎನ್ನುತ್ತಾರೆ, ಅವಕಾಶಗಳನ್ನ ರೂಪಿಸಿಕೊಳ್ಳುವವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಎಲ್ಲರನ್ನೂ ಪ್ರೀತಿಸು, ಆದರೆ ಕೆಲವರನ್ನು ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಆದರೆ ಎಲ್ಲರೂ ಸತ್ಯವಂತರಲ್ಲ. ನಂಬಿಕೆಗಿಂತ ಸಂದೇಹವೇ ಹೆಚ್ಚಾದರೆ ಯಾವ ಸಂಬಂಧವೂ ಉಳಿಯಲ್ಲ, ಆದರೆ ಸಂದೇಹದ ನಡುವೆ ನಂಬಿಕೆ ಗಟ್ಟಿಯಾದರೆ ಯಾವ ಮನಸ್ಸು ಮುರಿಯಲ್ಲ. ಜೀವನದಲ್ಲಿ ಮಾಡುವ ತಪ್ಪುಗಳು ಅನುಭವಗಳನ್ನು ಹೆಚ್ಚಿಸುತ್ತವೆ, ಆದರೆ ಅನುಭವಗಳು ತಪ್ಪುಗಳನ್ನು ಕಡಿಮೆ ಮಾಡುತ್ತವೆ. ಬದುಕು ಮನೆಯ ಕಿಟಕಿಯಂತೆ, ತೆರೆದರೆ ಬೆಳಕು, ಇಲ್ಲದಿದ್ದರೆ ಕತ್ತಲು. ಹಾಗೆಯೇ ಶ್ರಮ ಪಟ್ಟರೆ ಸುಖ, ಇಲ್ಲದಿದ್ದರೆ ದುಃಖ. ಎಲ್ಲವೂ ನಮ್ಮ ಕೈಯಲ್ಲಿದೆ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನಂತೂ ಕಲಿಸೇ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ. ಸಮಯ ಮುಖವಾಡಗಳನ್ನ ಕಳಚೋದಂತೂ ಸತ್ಯ. ತಾಳ್ಮೆ ಎಂಬುದು ವಜ್ರದ ಹಾಗೆ, ಅಪ್ಪಿತಪ್ಪಿಯೂ ಕಳೆದುಕೊಂಡರೂ ಸಂಪಾದಿಸುವುದು ಬಹಳ ಕಷ್ಟ. ನಾವು ಆದಷ್ಟು ತಾಳ್ಮೆಯಿಂದಿರೋಣ, ಆಗ ಜನರಿಗೆ ನಮ್ಮ ಮೇಲಿನ ನಂಬಿಕೆ ವಜ್ರದಷ್ಟು ದೃಢವಾಗುವುದರಲ್ಲಿ ಅನುಮಾನವೇ ಇಲ್ಲ. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಬಂದಂತೆ ಬದುಕಬೇಕು, ನುಡಿದಂತೆ ನಡೆಯಬೇಕು, ಗೆದ್ದರೂ ಬಾಗಬೇಕು, ನಮ್ಮ ವಾದ ಸರಿಯಿದ್ದರೂ ಸುಮ್ಮನಾಗಬೇಕು, ನಮ್ಮ ತಪ್ಪು ಇರದಿದ್ದರೂ ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿ ನೋವಿದ್ದರೂ ಮುಖದಲ್ಲಿ ಮಂದಹಾಸವಿರಬೇಕು, ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು, ರಾತ್ರಿ ಪೂರ್ತಿ ಅತ್ತರೂ ಮರುದಿನ ನಗಬೇಕು. ದೃಷ್ಟಿ ಬದಲಿಸಿ ನೋಡು, ದೃಶ್ಯವೇ ಬದಲಾದೀತು. ಹವ್ಯಾಸ ಬದಲಿಸಿ ನೋಡು, ಹಣೆ ಬರಹವೇ ಬದಲಾದೀತು. ವಿಚಾರ ಬದಲಿಸಿ ನೋಡು, ದೇಶವೇ ಬದಲಾದೀತು. ದೋಣಿ ಬದಲಿಸಬೇಕೆಂದಿಲ್ಲ, ದಿಕ್ಕು ಬದಲಿಸಿದರೆ ಸಾಕು, ನೀ ಸೇರುವ ದಡ ಎದುರಾದೀತು. ಹರಿದ ಚಪ್ಪಲಿಗಾದರೂ ಮನೆಯಲ್ಲಿ ಜಾಗ ಇರುತ್ತೆ, ಆದರೆ ಮನುಷ್ಯ ಸತ್ತರೆ ಮನೆಯಲ್ಲಿ ಜಾಗ ಇರೋಲ್ಲ, ಮನೆಯಿಂದ ಹೊರಗೆ ಇಡುತ್ತಾರೆ. ಇದು ನಮ್ಮ ಜೀವನ, ಸುಖ ದುಃಖಗಳಿಗೆ ನಾವೇ ಹೊಣೆ. ಇಲ್ಲಿ ಯಾರೂ ಕಾಪಾಡಲು ಬರೋದಿಲ್ಲ, ಅವರವರ ಜೀವನದಲ್ಲಿ ಎಲ್ಲರೂ ಕಾರ್ಯನಿರತರಾಗಿರುತ್ತಾರೆ. ಉರಿದು ಬೂದಿಯಾಗುವ ಮೊದಲು ಉರಿದು ಬೆಳಕಾಗಿ, ಆ ಬೆಳಕು ಇನ್ನೊಬ್ಬರಿಗೆ ಉಪಯೋಗ ಆಗುವ ಹಾಗೆ ಬಾಳು. ಬಡತನ ಶಾಶ್ವತವಲ್ಲ, ಸಿರಿತನ ಶಾಶ್ವತವಲ್ಲ, ಮಾನವೀಯತೆಯ ಗುಣಗಳೇ ಶಾಶ್ವತವಾದುದು. ಮೌನದ ಹಿಂದಿರುವ ಮಾತನ್ನು, ನಗುವಿನ ಹಿಂದಿರುವ ನೋವನ್ನು, ಕೋಪದ ಹಿಂದಿರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವವರೇ ನಿಜವಾದ ಆತ್ಮೀಯರು.
ಕಡಿಮೆ ಮಾತನಾಡಿ, ಮೆಲ್ಲಗೆ ಮಾತನಾಡಿ, ಮಧುರವಾಗಿ ಮಾತನಾಡಿ, ಪ್ರೀತಿಯಿಂದ ಮಾತನಾಡಿ, ಗೌರವದಿಂದ ಮಾತನಾಡಿ, ಒಟ್ಟಾರೆಯಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವಾಗದಂತೆ ಮಾತನಾಡಿ ಅಷ್ಟೇ. ನಿಮ್ಮನ್ನು ಹೆಚ್ಚು ಪ್ರೀತಿಸುವವರು ಮಾತ್ರ ಹೆಚ್ಚು ನೋವು ಕೊಡಬಲ್ಲರು. ಅವರನ್ನು ಕ್ಷಮಿಸಿ ಮತ್ತೆ ಪ್ರೀತಿಸಿ, ಆಗಲೇ ಬದುಕು ಸುಂದರ. ಗಾಯ ವಾಸಿಯಾಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನ ಬಿಡಬೇಕು. ಕಹಿ ನೆನಪುಗಳು ಹಾಗೆಯೇ ನೆನೆಯುವುದನ್ನ ಬಿಡಬೇಕು. ನಿಮ್ಮನ್ನು ಯಾವತ್ತೂ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳಬೇಡಿ. ನಿಮ್ಮ ವ್ಯಕ್ತಿತ್ವ ನಿಮ್ಮದು. ನೀವು ಎಂದಿಗೂ ಬೇರೆಯವರಾಗಲು ಸಾಧ್ಯವಿಲ್ಲ. ಬೇರೆಯವರೊಂದಿಗೆ ಹೋಲಿಸಿಕೊಂಡರೆ ಅವರನ್ನು ಅನುಕರಿಸಲು ಆರಂಭಿಸುತ್ತೀರಿ. ಅಷ್ಟಕ್ಕೂ ನೀವು ಬೇರೆಯವರೊಂದಿಗೆ ಪೈಪೋಟಿಗೆ ಬಿದ್ದಿಲ್ಲವಲ್ಲ. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ, ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ. ನಾವು ಗೆದ್ದಾಗ ನಮ್ಮ ಸುತ್ತಮುತ್ತ ಇರೋರಿಗೆ ನಾವೇನು ಅಂತ ಗೊತ್ತಾಗುತ್ತೆ. ಆದರೆ ನಾವು ಸೋತಾಗ ನಮ್ಮ ಸುತ್ತಮುತ್ತ ಇರೋರು ಏನು ಅಂತ ನಮಗೆ ಗೊತ್ತಾಗುತ್ತದೆ. ಬದಲಾವಣೆಯೇ ಜೀವನದ ನಿಯಮ. ಅಂದ್ರೆ ಯಾವುದೇ ರಾಜನಾಗಿದ್ದವನು ಒಂದು ದಿನದಲ್ಲಿ ಅಥವಾ ಒಂದೇ ನಿಮಿಷದಲ್ಲಿ ಭಿಕಾರಿಯಾಗಬಹುದು. ಹಾಗಾಗಿ ಜೀವನದಲ್ಲಿ ಆಗುವ ಬದಲಾವಣೆಗಳನ್ನ ಕಾಲಕ್ಕೆ ತಕ್ಕಂತೆ ನಾವು ಒಪ್ಪಿಕೊಳ್ಳಲೇಬೇಕು. ನೇರವಾಗಿ ಇದ್ದದ್ದನ್ನು ಇದ್ದ ಹಾಗೆ ಮಾತನಾಡಿ ನೋಡು. ನಿನ್ನ ಜೊತೆಯಲ್ಲಿ ಯಾರೂ ಇರುವುದಿಲ್ಲ. ಸುಳ್ಳು ಹೇಳುತ್ತಾ ಇಲ್ಲದಿದ್ದನ್ನು ಕಲ್ಪಿಸಿಕೊಂಡು ಹೇಳಿ ನೋಡು. ನಿನ್ನ ಸುತ್ತಮುತ್ತ ದೊಡ್ಡ ಗುಂಪೆ ಇರುತ್ತದೆ. ಒಳ್ಳೆಯ ಸಮಯಕ್ಕಿಂತ ಒಳ್ಳೆಯ ಮನುಷ್ಯನ ಸಂಬಂಧ ಇರಲಿ. ಏಕೆಂದರೆ ಒಳ್ಳೆಯ ಮನುಷ್ಯ ಒಳ್ಳೆಯ ಸಂಬಂಧವನ್ನು ತರಬಲ್ಲ. ಆದರೆ ಒಳ್ಳೆಯ ಸಮಯ ಒಳ್ಳೆಯ ಮನುಷ್ಯನನ್ನು ತರಲಾರದು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.